ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ಏನ್ ಹೇಳ್ತಾ ಇದೆಯಾ ನೀನು? ಅರ್ಥ ಆಗ್ಲಿಲ್ಲ. ಆ ಭೂಮಿಕೆಯಿಂದ ನಿನಗಾಗಿರೋ ಅನ್ಯಾಯ ಕಮ್ಮಿ ನಜೆ. ಅವಳಿಂದ ನೀನು ಎಷ್ಟೆಲ್ಲ ಅನುಭವಿಸೋ ತರ ಆಯ್ತು. ಸಾಲದು ಅಂತ ಮಲ್ಲಿ ಜೊತೆ ಇರಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತಿದ್ಯಾ ನೀನು? ಎಸ್ ಮಾಮ್, ಆ ಮಲ್ಲಿನ ನನ್ನ ತಲೆ ಕಟ್ಟಿ ನನ್ನ ಲೈಫನ್ನೇ ಬರ್ಬಾದ್ ಮಾಡ್ಬಿಟ್ಲು. ಆ ಭೂಮಿಕ ಇರೋ ತನಕ ನೀನ್ ಮಲ್ಲಿನ ಏನು ಮಾಡಕ್ಕಾಗಲ್ಲ. ಆ ಮಲ್ಲಿನ ಮನೆಯಿಂದ ಆಚೆ ಹಾಕ್ಬೇಕು ಅಂದ್ರೆ ಮೊದ್ಲು ಆ ಭೂಮಿಕಾನ ಈ ಮನೆಯಿಂದ ಆಚೆ ಹಾಕ್ಬೇಕು. ಅಯ್ಯೋ, ಏನು ಕರೆಂಟ್ ಹೊಟ್ಟಿದ್ದಲ್ಲ. ಅಯ್ಯೋ ದೇವ್ರೆ, ಕಾಪಾಡಮ್ಮ. ಭೂಮಿಕಾ, ಭೂಮಿಕಾ, ಇದೇನು? ನಾನು ಒಬ್ಬನೇ ಇದ್ದೇನೆ ರೂಮಲ್ಲಿ. ಏನು ಸೌಂಡ್ ಅದ ಭೂಮಿಕಾ? ಭೂಮಿಕಾ, ಭೂಮಿಕಾ, ದಯವಿಟ್ಟು ಅದನ್ನ ಏನು ಮಾಡಬೇಡಿ. ಒಟ್ಟಾಗಿ ದಯವಿಟ್ಟು ಒಟ್ಟಾಗಿ. ಗೌತಮರೇ, 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 ಏನಾಯ್ತು, ಏನಾಯ್ತು, ಯಾಕೆ ಹಾಕೋಕೊಂಡ್ರಿ? ಅದು ಕರೆಂಟ್ ಹೋಗಿತ್ತು ಅಂತ ಭಯಪಟ್ರ? ಕರೆಂಟ್ ಹೋಯ್ತು, ಅದೇ ಟೈಮಿಗೆ ಸರಿಯಾಗಿ ಗೆಜ್ಜೆ ಸತ್ ಕೇಳಿಸ್ತು, ಭಯ ಜಾಸ್ತಿ ಆಯ್ತು. ಯಾಕ್ರಿ ನಗ್ತಾ ಇದ್ದೀರಾ? ಮರ್ತು ಬಿಟ್ರ ಗೆಜ್ಜೆ ಶಬ್ದ ಕೇಳಿ ನೀವು ಭಯ ಪಡ್ತಿದ್ರ ಅಂದ್ರೆ ನಾನು ಏನ್ತಾನೆ ಹೇಳಿ ನಿಮ್ಗೆ ಹೇಳಿ. ಇಲ್ಲ, ಅದು ನೆನಪಿದೆ. ಇದು ನಿದ್ದೆಗಣ್ಣಲ್ಲಿ ಗೆಜ್ಜೆ ಸೌಂಡ್ ಬಂತಲ್ಲ, ಅದು ಸ್ವಲ್ಪ ಭಯ ಆಯ್ತು. ನಿಜ, ಭಯ ಬಿದ್ದಾಗ ಹಾಗ ಆಗುತ್ತೆ. ನಿಮ್ಗೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನನಗೂ ನಿಮ್ಮಷ್ಟೇ ತುಂಬಾನೇ ಭಯ ಆಗ್ತಿತ್ತು, ಕತ್ಲಲ್ಲಿ ಎಲ್ ದೆವ್ವ ಬಂದು ಹಿಡ್ಕೊಂಡ್ಬಿಡುತ್ತೆ ಅಂತ. ಆದ್ರೆ ದೊಡ್ಡವಳು ಆಗ್ತಾ ಆಗ್ತಾ ಅರ್ಥ ಆಗೋಯ್ತು, ದೆವ್ಗಳಿಗಿಂತ ಮನುಷ್ಯರೇ ಭಯಂಕರವಾಗಿರ್ತಾರೆ ಅಂತ. ಅದರ್ಥ ಆದ್ಮೇಲೆ ಭಯಾನೇ ಹೊರಟೋಯ್ತು. ಯುನೋ ವಾಟ್ ಗೊತ್ತಮ್ಮ ಅವರೇ, ಭಯದಲ್ಲಿರೋದು ಅಂದ್ರೆ ನಮ್ಮನ್ ನಾವೇ ಒಂದು ಕತ್ಲೆ ರೂಮಲ್ಲಿ ಕೂಡ ಹಾಕೊಳ್ಳೋ ತರ. ಭಯ ಇರೋ ಕಡೆ ಏನೇನೋ ನೆಗೆಟಿವ್ ಆಲೋಚನೆಗಳು ಹುಟ್ಕೊಳ್ಳುತ್ತೆ, ಬೇಡದೇ ಇರೋ ಇಮ್ಯಾಜಿನೇಷನ್ಸ್ ಎಲ್ಲ ಶುರು ಆಗುತ್ತೆ. ನಮ್ಮ ಇಮ್ಯಾಜಿನೇಷನ್ಸ್ ಪಾಸಿಟಿವ್ ಆದ್ರೆ ಅದು ಕ್ರಿಯೇಟಿವ್ ಅನ್ಸ್ಕೊಳ್ಳುತ್ತೆ, ಅದೇ ನೆಗೆಟಿವ್ ಆದ್ರೆ ಆಂಗ್ಸೈಟಿ, ಆತಂಕ ಅಂತ ಅನ್ಸ್ಕೊಳುತ್ತೆ. ನೀವ್ ಹೇಳೋದ್ ನಿಜ, ಎಲ್ಲಾನು ನಾವ್ ಹೇಗ್ ರಿಸೀವ್ ಮಾಡ್ತೀವೋ ಹಾಗೆ. ಕರೆಕ್ಟ್, ನಮ್ಮೊಳಗಡೆ ಅವೇರ್ನೆಸ್ ಅನ್ನೋ ಟಾರ್ಚ್ ಇದ್ರೆ ಆಚೆ ಕಡೆ ಕತ್ಲದ್ದು ನಮ್ಗೆ ಎಫೆಕ್ಟೇ ಆಗಲ್ಲ. ಅಂದ್ರೆ ನಾವು ಒಳಗಡೆ ಸ್ವಿಚ್ ಆನ್ ಮಾಡಿದ್ರೆ ಹೊರಗಡೆ ಲೈಟ್ ಆನ್ ಆಗುತ್ತೆ. ಎಕ್ಸಾಕ್ಟ್ಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.